ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಈಸಿಯಾಗಿರೋ ಟೊಮೊಟೊ ಬಾತನ್ನು ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಫಸ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಪುದೀನ, ಈರುಳ್ಳಿ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿದ್ದೀನಿ, ಮತ್ತು ಟೊಮೊಟೊ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ, ಹಸಿ ಬಟ್ಟೆನಿ ತೊಗೊಂಡಿದ್ದೀನಿ, ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಮಸಾಲೆ ಐಟಮ್ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಎರಡು ಸೇರಿಸ್ತಾ ಇದ್ದೀನಿ. ಬೇಕಾದರೆ ತುಪ್ಪ ಒಂದೇ ಮಾಡ್ಬೋದು, ಆದರೆ ನಾನು ಎರಡನ್ನೂ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ನಾವು ತೊಗೊಂಡಿರೋ ಅಂಥ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಲ್ಲ, ಅದನ್ನು ನಾನು ಈಗ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ, ಈಗ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಅದು ಸ್ವಲ್ಪ ಆದಮೇಲೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸಹ ನಾನು ಸೇರಿಸ್ತಾ ಇದ್ದೀನಿ. ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್, ಸ್ವಲ್ಪ ಅದು ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಆ ಟೈಮಲ್ಲಿ ನಾವು ಮತ್ತು ಇನ್ನೊಂದು ಸೇರಿಸೋಣ. ನೋಡಿ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಆಗಲಿ. ಮತ್ತು ಈಗ ಅದಕ್ಕೆ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ತುಂಬ ಬೇಡ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನೀಗ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕು ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯೋ ಅದು ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಈಗ ನೋಡಿ ನಾನು ತೊಗೊಂಡಿರೋ ಅಂಥ ಹಸಿ ಬಟಾಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಈ ರೆಡಿಮೇಡ್ ಸಿಕ್ಕುತ್ತಲ್ಲ ಅದು ಕೂಡ ನೀವು ಯೂಸ್ ಮಾಡ್ಬೋದು ನೆನೆಸಿಟ್ಕೊಂಡು. ಮತ್ತು ಈಗ ನಾನು ಟೊಮೊಟೊ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊ, ಹುಳಿ ಟೊಮೊಟೊ ಆದರೆ ಎರಡೇ ತೊಗೊಳ್ಳಿ, ಮತ್ತು ಈ ಫಾರಮ್ ಟೊಮೊಟೊ ಅಂತಾರಲ್ಲ ಅದು ಬೇಕಾದರೆ ನಿಮಗೆ ಮೂರು ಕೂಡ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈಗ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಯಾಕಂದರೆ ಟೊಮೊಟೊ ಅದು ಬೇಗ ಇದಾಗುತ್ತಲ್ಲ, ಉಪ್ಪು ಮತ್ತು ಅದಕ್ಕೆ ಅರಶಿನ ಕೊಡಿ ಫ್ರೆಂಡ್ಸ್. ಆದಷ್ಟು ನೀವು ಕಲ್ಲುಪ್ಪು ಯೂಸ್ ಮಾಡಿ, ಯಾಕಂದರೆ ಧೂಳುಪ್ಪೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಕಲ್ಲುಪ್ಪನ್ನೇ ಸಹ ನೀವು ಪೌಡ್ರ್ ಮಾಡಿ ಇಟ್ಕೊಳ್ಳಿ, ನಾನೇನಾದರೂ ಅದನ್ನೇ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ಇದಾಯ್ತಲ್ಲ, ಈಗ ಅದಕ್ಕೆ ಸ್ವಲ್ಪ ಪುದೀನ ಮತ್ತು ತೊಗೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇವೆರಡು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಫ್ರೆಂಡ್ಸ್ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ, ಮತ್ತು ನಮಗೆ ಅದು ಟೊಮೊಟೊ ಎಲ್ಲ ಗೊಜ್ಜು ಥರ ಆಗುತ್ತೆ ಫ್ರೆಂಡ್ಸ್, ಗೊಜ್ಜು ಥರ ಆಗೋವಂಥ ಸ್ವಲ್ಪ ಬಿಡಿ. ಮತ್ತು ಈಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೂವರೆ ಸ್ಪೂನು ಅಚ್ಚಕಾರದ ಪುಡಿ ಫ್ರೆಂಡ್ಸ್. ನಾನು ಅಚ್ಚಕಾರದ ಪುಡಿ ಬಂದು MTR ಬ್ರ್ಯಾಂಡ್ ತೊಗೊಂಡಿದ್ದೀನಿ, ಯಾಕಂದರೆ ಅದು ನಮಗೆ ತುಂಬ ಕಲರ್ಫುಲ್ ಆಗಿರುತ್ತೆ, ನೋಡೋಕ್ಕೂ ಸಹ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈಗ ಅದು ಒಳ್ಳೆ ಚೆನ್ನಾಗೆ ಗೊಜ್ಜು ಥರ ಆಗಿದೆಯಲ್ಲ, ಈ ಟೈಮಲ್ಲಿ ನಮಗೆ ಅದು ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ಏನು ಮಾಡಬೇಕು, ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕೋಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಆದರೆ ಅಕ್ಕಿ ಮೆದ್ದಗಾಗಿ ಹೋಗುತ್ತೆ, ಮತ್ತು ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿ ಮುದ್ದೆ ಥರ ಇರುತ್ತೆ ಫ್ರೆಂಡ್ಸ್. ಬಾಕ್ಸ್ಗೂ ನೋಡೋಕ್ಕೆ ಚೆನ್ನಾಗಿರಲ್ಲ ಲಂಚ್ ಬಾಕ್ಸ್ಗೆ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಎರಡು ಗ್ಲಾಸ್ಗೆ ನಾಲ್ಕೇ ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನು, ಒಂದು 5 ನಿಮಿಷ ಅದನ್ನು ಸುಮ್ಮನೆ ಬಿಟ್ಬಿಡಿ. ನೋಡಿ ಈಗ ಚೆನ್ನಾಗದು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಫ್ರೆಂಡ್ಸ್. ಉಪ್ಪು ಖಾರ ಕರೆಕ್ಟಾಗಿದ್ದರೆ ಮತ್ತು ನಾವು ತೊಳೆದಿಟ್ಟು ನೆನೆಸಿಟ್ಟಿದ್ರಲ್ಲ ಅಕ್ಕಿನ ಅದನ್ನು ಸೇರಿಸಿ, ಉಪ್ಪೇನಾದರೂ ಸಾಕಾಗಿಲ್ಲ ಅಂದರೆ ಈ ಟೈಮಲ್ಲಿ ಹಾಕ್ಕೋಬಿಡಿ, ಚೆನ್ನಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಅಕ್ಕಿ ನೀಟಾಗಿ ಹಾಕ್ಬಿಟ್ಟು 2 ವಿಸಿಲ್, ತುಂಬ ವಿಸಿಲ್ ಬಿಡೋಕೆ ಹೋಗ್ಬೇಡಿ, 2 ವಿಸಿಲ್ ಸಾಕು, 2 ವಿಸಿಲ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬಿಡಿ ಫ್ರೆಂಡ್ಸ್ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಕುಕ್ಕರು ಬೇಗ ಮುಚ್ಚಲ ಮುಚ್ಚಬೇಡಿ, ಯಾಕಂದರೆ ಸ್ವಲ್ಪ ಒಂದು 2 ನಿಮಿಷ ಬಿಡಬೇಕು, ಅದು ಅಕ್ಕಿ ಜೊತೆ ಆ ನೀರೆಲ್ಲ ಹೊಂದ್ಕೋಬೇಕು. ನಾವು ಹಾಕಿರೋ ಮಸಾಲೆ ಎಲ್ಲ ಅಕ್ಕಿ ಜೊತೆ ಹೊಂದ್ಕೊಂಡ್ರೆ ಆವಾಗ ಏನಾಗುತ್ತೆ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ನಾವು ಅಕ್ಕಿ ಹಾಕ್ಬಿಟ್ಟು ಹಂಗೆ ಲಿಡ್ ಕ್ಲೋಸ್ ಮಾಡ್ತೀರಿ, ಆವಾಗ ಏನಾಗುತ್ತೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು 2 ನಿಮಿಷ ಬಿಟ್ಟು ನಾವು ಅದು ಲಿಡ್ ಕ್ಲೋಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಅಕ್ಕಿ ಜೊತೆ ಮಸಾಲೆ ನಾವು ಹಾಕಿರೋ ಮಸಾಲೆ ಎಲ್ಲ ಹೊಂದ್ಕೊಂಡಿರುತ್ತೆ ಫ್ರೆಂಡ್ಸ್. ಈಗ 2 ವಿಸಿಲ್ ಬಿಡೋಣ, 2 ನಿಮಿಷ. ನೋಡಿ ಫ್ರೆಂಡ್ಸ್, ಈಗ ವಿಸಿಲ್ ಹೋಗಿದೆ, ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರು. ವಾವ್, ನೋಡಿ ಫ್ರೆಂಡ್ಸ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆಯಲ್ಲ. ಇದೇ ಥರ ನಾನು ಮಾಡೋದು. ಬನ್ನಿ ಈಗ ನನ್ನ ಮಗಳು ಬರ್ತಾಳೆ, ಅವಳು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾಳೆ. ಅವ್ರಿಗೂ ಸ್ಕೂಲ್ ಟೈಮ್ ಆಯಿತು, ಬಾಕ್ಸ್ ರೆಡಿ ಮಾಡಬೇಕಲ್ಲ. ಬನ್ನಿ ಈಗ ಅವಳು ತಟ್ಟೆಗೆ ಹಾಕ್ಕೊಡ್ತೀನಿ, ಮತ್ತು ಈಗ ಅವಳು ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಅವಳೇ ಹೇಳ್ತಾಳೆ ಹೆಂಗಿದೆ ಅಂತ. ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ.